ಬೆಂಗಳೂರಿನಲ್ಲಿ ಶಾಸಕರ ಬೆಂಬಲಿಗರಿಂದ ಗೂಂಡಾಗಿರಿಯನ್ನ ಮಾಡಲಾಗಿದೆ ಸುಧಾಮನಗರ ವಾರ್ಡ್ನಲ್ಲಿ ನಡೆದ ಘಟನೆ ಇದು ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗರಿಂದ ಹಲ್ಲೆಯನ್ನ ನಡೆಸಲಾಗಿದೆ ಬೆಂಗಳೂರಿನಲ್ಲಿ ಶಾಸಕರ ಬೆಂಬಲಿಗರಿಂದ ಗೂಂಡಾಗಿರಿಯನ್ನ ಮಾಡಲಾಗಿದೆ ಸುಧಾಮನಗರ ವಾರ್ಡ್ನಲ್ಲಿ ನಡೆದಂತ ಘಟನೆ ಇದು ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗರಿಂದ ಹಲ್ಲೆ ನಡೆಸಲಾಗಿದೆ ಕಾಂಕ್ರೀಟ್ ರಸ್ತೆಯಲ್ಲಿ ಓಡಾಡಿದ್ದಕ್ಕೆ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಶಾಸಕರ ಬೆಂಬಲಿಗರ ವರ್ತನೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಶಾಸಕರ ಬೆಂಬಲಿಗರಿಂದ ಗೂಂಡಾಗಿರಿ ಮಾಡಲಾಗಿದೆ ಸುಧಾಮನಗರ ವಾರ್ಡ್ನಲ್ಲಿ ನಡೆದಂತ ಘಟನೆ ಇದು ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗರಿಂದ ಸಾರ್ವಜನಿಕರ ಮೇಲೆ ಅಲ್ಲಿ ಕಾಂಕ್ರೀಟ್ ರಸ್ತೆಯಲ್ಲಿ ಓಡಾಡಿದ್ದಕ್ಕೆ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಶಾಸಕರ ಬೆಂಬಲಿಗರ ವರ್ತನೆಗೆ ಸಾರ್ವಜನಿಕ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸುಧಾಮನಗರ ವಾರ್ಡ್ನಲ್ಲಿ ನಡೆದಂತ ಘಟನೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶಶಿ ಸುಧಾಮನಗರ ವಾರ್ಡ್ನಲ್ಲಿ ನಡೆದಂತ ಘಟನೆ ಇದು ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗರಿಂದ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಈ ವಿಚಾರದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಪ್ರತಿ ಪ್ರಮುಖವಾಗಿ ಯಾವುದಾದರೂ ಒಂದು ಕಾಮಗಾರಿಯನ್ನು ನಡೆದ್ರೆ ಅದರಲ್ಲೂ ಪ್ರಮುಖವಾಗಿ ಡಾಂಬರೀಕರಣ ಇಲ್ಲ ಅಂತಂದ್ರೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನ ಮಾಡಿದಾಗ ಕನಿಷ್ಠ ಪಕ್ಷ ಒಂದು 12 ಗಂಟೆಗಳ ಕಾಲ ಅದರ ಮೇಲೆ ಯಾರು ಕೂಡ ಸಂಚಾರ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಮಾಡಿದ್ರೆ ಅಲ್ಲಿರುವಂತ ಕಾಮಗಾರಿ ಸಂಪೂರ್ಣವಾಗಿ ಹಾಳಾಗುತ್ತೆ ಹಾಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಮುಳ್ಳು ತಂತಿಗಳನ್ನು ಹಾಕೋ ಮುಖಾಂತರ ಪೊಲೀಸ್ ಬ್ಯಾರಿಕೇಡ್ಗಳು ಹಾಕೋ ಮುಖಾಂತರ ಸಾರ್ವಜನಿಕ ಹೋರಾಟಕ್ಕೆ ನಿರ್ಬಂಧವನ್ನು ಕೂಡ ಏರಲಾಗಿದೆ ಯಾಕಂದ್ರೆ ಒಂದು ವೇಳೆ ಏನಾದರೂ ಅಲ್ಲಿ ಸಾರ್ವಜನಿಕರು ಇಲ್ಲ ವೆಹಿಕಲ್ಸ್ ಇಲ್ಲ ಸಾರ್ವಜನಿಕರು ಏನಾದರೂ ಹೋರಾಟ ಮಾಡಿದ್ರೆ ಅದು ಮತ್ತೆ ಗುಳ್ಳು ಅಳ್ಳ ಬೀಳುತ್ತೆ ಅದರಿಂದಾಗಿ ಗುತ್ತಿಗೆದಾರರು ಕೂಡ ಹಣ ಬಿಲ್ ಅವರಿಗೆ ಕ್ಲಿಯರ್ ಆಗೋದಿಲ್ಲ ಈ ರೀತಿಯಾಗಿ ಒಂದಷ್ಟು ಮಾನದಂಡಗಳು ಕೂಡ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಕೂಡ ಯಾವುದಾದ್ರು ಕಾಮಗಾರಿ ಇಲ್ಲ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದಾಗ ಅಲ್ಲಿ ಹೋಗದಂತೆ ಇರುವುದು ಅದು ಸಾಮಾನ್ಯ ಜ್ಞಾನ ಆದ್ರೆ ಅದನ್ನ ದಿಕ್ಕು ಹೊರತುಪಡಿಸಿ ಕೆಲವೊಂದಷ್ಟು ಜನ ಬೇಕಂತಲೇ ಕಾಂಕ್ರೀಟ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿದ್ದಾರೆ ಹಾಗಾಗಿ ಅಲ್ಲಿ ಸ್ಥಳೀಯರು ಅಲ್ಲಿದ್ದಂತವರು ಇಲ್ಲ ಅಲ್ಲಿ ಕಾಂಕ್ರೀಟ್ ರಸ್ತೆಯಲ್ಲಿ ನಡೆದಿದ್ದಕ್ಕೆ ಎಲ್ಲ ಒಂದ್ ಕಡೆ ಹೊಡೆದಿದ್ದಾರೆ ಅನ್ನೋ ಮಾತು ಮಾಹಿತಿ ಕೂಡ ಕೇಳಿ ಬರ್ತಿದೆ ಆದ್ರೆ ಶಾಸಕರು ಕೂಡ ಈಗಾಗಲೇ ಎಲ್ಲ ಒಂದ್ ಕಡೆ ಒಂದು ಮೌಖಿಕವಾಗಿ ಒಂದು ಮಾಹಿತಿಯನ್ನು ಕೂಡ ಸಂದೇಶ ಮಾಡಿದ್ರೆ ಏನಂತಂದ್ರೆ ಅಲ್ಲಿ ನಾವು ಸ್ಥಳಕ್ಕೆ ಹೋದಾಗ ಇಲ್ಲ ಯಾವ್ದಾದ್ರು ಒಂದು ವಾರ್ಡ್ಗೆ ಭೇಟಿಯಾದಾಗ ನಮ್ಮ ಜೊತೆ ಸಾಕಷ್ಟು ಜನ ಒಂದು ಫೋಟೋಗಳನ್ನ ತೆಗೆದುಕೊಳ್ತಾರೆ ಹಾಗಂತ ಹೇಳ್ಬಿಟ್ಟು ನಮ್ಮ ಬೆಂಬಲಿಗರು ಇಲ್ಲ ನಮ್ಮ ನಾವೇ ಬೆಳೆಸಿರುವಂತ ಗೂಂಡಾಗಳಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ಹೇಳಿ ಕೂಡ ಈಗಾಗಲೇ ಸ್ಪಷ್ಟೀಕರಣ ಕೂಡ ಒಂದು ಕಡೆ ಕೊಟ್ಟಿದ್ದಾರೆ ಹಾಗಾಗಿ ಅವರ ಬೆಂಬಲಿಗರ ಇಲ್ಲ ಅವರ ಗೂಂಡಾಗ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಖಾತ್ರಿ ಪಡಿಸ್ಬೇಕು ಇಲ್ಲಾಂದ್ರೆ ಶಾಸಕರೇ ಅದನ್ನ ಬಹಿರಂಗ ಪಡಿಸ್ಬೇಕು ಹಾಗಾಗಿ ಶಾಸಕರಂದ ಮೇಲೆ ಲಕ್ಷಾಂತರ ಜನ ಅವ್ರ ಜೊತೆ ಒಂದು ಫೋಟೋಗಳನ್ನು ಕೂಡ ತೆಗೆದುಕೊಂಡಿರ್ತಾರೆ ಹಾಗಾಗಿ ಅವರ ಬೆಂಬಲಿಗರೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಎಲ್ಲ ಒಂದ್ ಕಡೆ ತಪ್ಪು ಸಂದೇಶ ಕೂಡ ಮನೆ ಆಗುತ್ತೆ ಹಾಗಾಗಿ ಇದೆಲ್ಲವನ್ನು ಕೂಡ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿದ ನಂತರವಷ್ಟೇ ಪ್ರಕರಣ ಬೆಳಕಿಗೆ ಬರಲಿದೆ ಹಾಗಾಗಿ ಯಾರೇ ಮಾಡಿದ್ರು ಕೂಡ ಅವರು ಅಲ್ಲೇ ಮಾಡಿರೋದು ಕೂಡ ತಪ್ಪು ಮೊದಲನೇದಾಗಿ ಅವರು ಕಾಂಕ್ರೀಟ್ ರಸ್ತೆಯಲ್ಲಿ ಸಂಚಾರವನ್ನ ಓಡಾಟವನ್ನ ಮಾಡಿರೋದು ಕೂಡ ತಪ್ಪು ಎರಡು ಕಡೆಯಿಂದ ತಪ್ಪು ಇರೋದ್ರಿಂದ ಸತ್ಯಾಸತ್ಯತೆಯನ್ನ ತಿಳಿಯಬೇಕಾದ್ರೆ ತನಿಖೆ ನಡೀಬೇಕಾಗಿದೆ ಪ್ರೀತಿ ಓಕೆ ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ